ನಾನು ಬಾಟಮ್ ಸ್ಪೆಷಲಿಸ್ಟ್ ಅಂದ್ರೆ ಎಷ್ಟೊಂದು ಗುದದ್ವಾರದ ಆಪರೇಷನ್ ಮಾಡ್ತೀನಿ ಅಂದ್ರೆ ತಮಾಷೆ ಹೇಳ್ತಾರೆ ಅಂಜನಪ್ಪ ಡಾಕ್ಟರ್ ಅಂದ್ರೆ ಕುಂಡಿ ಡಾಕ್ಟರ್ ಅಂತಾರೆ ನಿಮಗೆ ಆಶ್ಚರ್ಯ ಆಗಬಹುದು ಇದರ ಬಗ್ಗೆ ಯಾಕೆ ನಾನು ಸ್ಟ್ರೆಸ್ ಮಾಡಿ ಮಾತಾಡ್ತೀನಿ ಅಂದ್ರೆ 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ಸ್ ಅಂದ್ರೆ ನೋಡಿ ನಿಮಗೆ ಮಮ್ಮೀಸ್ ಡೇ ಗೊತ್ತು ವ್ಯಾಲೆಂಟೈನ್ಸ್ ಡೇ ಗೊತ್ತು ಡ್ಯಾಡೀಸ್ ಡೇ ಗೊತ್ತು ಆದರೆ ನಿಮಗೆ ಪೈಲ್ಸ್ ಡೇ ಗೊತ್ತಿರಲಿಕ್ಕಿಲ್ಲ ವರ್ಲ್ಡ್ ಪೈಲ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ನವೆಂಬರ್ 27th ಯಾಕೆ ಇದಕ್ಕೆ ಆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಯಂಗ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕೆ ಮಹತ್ವ ಯಾಕೆ ಕೊಟ್ಟರು ಅಂದ್ರೆ ಡೋಂಟ್ ನೆಗ್ಲೆಕ್ಟ್ ಯುವರ್ ಬಾಟಮ್ ಅಂತ ನಿಮಗೆ ಇವನ್ನೆಲ್ಲ ಇಂಪ್ರೆಸ್ ಮಾಡಬೇಕಾದ್ರೆ ನಾನು ನಪೋಲಿಯನ್ ಬೋನಪಾರ್ಟೆ ಲಾಸ್ಟ್ ಒನ್ ವಾರ್ ಬಿಕಾಸ್ ಈ ಕುಡ್ ನಾಟ್ ಈ ವಾಸ್ ಎ ಗ್ರೇಟ್ ವಾರಿಯರ್ ನಪೋಲಿಯನ್ ಬೋನಪಾರ್ಟೆ ಅಂದ್ರೆ ಅವನಿಗೆ ಡ್ರೆಸ್ ಮಾಡ್ಲಿಕ್ಕೆ ದೇರ್ ವಾಸ್ ಎ ಸ್ಪೆಷಲ್ ಸೋಲ್ಜರ್ ಅಂತೆ ನಪೋಲಿಯನ್ ಒಂದ್ಸಾರಿ ಅವನು ಡ್ರೆಸ್ ಹಾಕದಾದ್ರೆ ಆ ಡ್ರೆಸ್ ಮಾಡ್ಲಿಕ್ಕೆ ಅರ್ಧ ಗಂಟೆ ತಗೊಳ್ಳೋದಂತೆ ಯಾಕಂದ್ರೆ ಕುದುರೆ ಮೇಲೆ ಕೂತ್ಕೊಳ್ಳೋದಕ್ಕೆ ಮೊದಲು ನಪೋಲಿಯನ್ ಬೋನಪಾರ್ಟೆಗೆ ಆ ತರ ಡ್ರೆಸ್ ಹಾಕ್ತಾ ಇದ್ರಂತೆ ಅದು ಅದೆಲ್ಲ ಡೀಟೇಲ್ಸ್ ಬೇಡ ಬಟ್ ನಪೋಲಿಯನ್ ಬೋನಪಾರ್ಟೆ ಡ್ರೆಸ್ ಮಾಡಿದ್ಮೇಲೆ ಕುದುರೆ ಮೇಲೆ ಕೂತ್ಕೊಳ್ಳಕ್ ಆಗ್ಲಿಲ್ಲ ಅವನಿಗೆ ಯಾಕಂದ್ರೆ ಈ ಹ್ಯಾಡ್ ಅನ್ ಅಕ್ಯೂಟ್ ಬಾಟಮ್ ಪ್ರಾಬ್ಲಮ್ ಆಗಿನ ಕಾಲದಲ್ಲೆಲ್ಲ ಪಾಪ ಅದು ಗೊತ್ತಿರಲಿಲ್ಲ ಈ ಹ್ಯಾಡ್ ಅನ್ ಅಕ್ಯೂಟ್ ಪೈಲ್ಸ್ ಅಂತ ಕುದುರೆ ಮೇಲೆ ಕೂತ್ಕೊಳ್ಳಕ್ ಆಗ್ಲಿಲ್ಲ ಆದ್ರಿಂದ ಇವನು ಯುದ್ಧಕ್ಕೆ ಹೋಗಕ್ ಆಗ್ಲಿಲ್ಲ ಆ ಯುದ್ಧನ ನಪೋಲಿಯನ್ ಬೋನಪಾರ್ಟೆ ಲೂಸಸ್ ಇದು ನಮ್ಮ ಹಿಸ್ಟ್ರಿ ಬುಕ್ ನಿಂದ ನಾವು ಮಕ್ಕಳಿಗೆ ನಾನು ಪಾಠ ಮಾಡಬೇಕಾದ್ರೆ ಯಾವತ್ತೂ ಕೂಡ ಹಿಸ್ಟ್ರಿ ಹೇಳ್ತೀನಿ ಅನಾಟಮಿ ಹೇಳ್ತೀನಿ ಫಿಸಿಯಾಲಜಿ ಹೇಳ್ತೀನಿ ಆಮೇಲೆ ಕ್ಲಿನಿಕಲ್ ಸೈನ್ಸ್ ಹೇಳ್ತೀನಿ ಸೊ ಇದನ್ನು ಅವ್ರಿಗೆ ಹೇಳಿದ್ದನ್ನು ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಮೂರನ್ನು ನಾನು ಒಟ್ಟಿಗೆ ಹೇಳೋಕ್ಕಾಗಲ್ಲ ಇವತ್ತು ಪರ್ಟಿಕ್ಯುಲರ್ಲಿ ಫಿಷರ್ ಬಗ್ಗೆ ಯಾಕಂದ್ರೆ ಇಟ್ಸ್ ಎ ಪೇಯ್ನ್ಫುಲ್ ಕಂಡೀಷನ್ ಯಾವುದೇ ಒಬ್ಬರಿಗೆ ಮೋಷನ್ ಆಗೋವಾಗೆ ಅದು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು ನೀವು ಕೇಳಿ ಹೆಣ್ಮಗಳಿಗೆ ಡೆಲಿವರಿ ಆಗಿರುತ್ತೆ ಮಗುಗೆ ಹಾಲು ಕೊಡಬೇಕು ತಾನು ಫೀಡಿಂಗ್ ಮದರು ಎಂಥ ಪೇಯ್ನ್ ಇರುತ್ತೆ ಅಂದ್ರೆ ಹೇಳ್ಕೊಳ್ಳಂಗಿಲ್ಲ ಸುಮ್ಮನೆ ಇರಂಗಿಲ್ಲ ಗೈನಕಾಲಜಿಸ್ಟ್ಗೆ ಹೇಳಿದ್ರೆ ಒಂದು ಜೆಲ್ಲಿ ಬರ್ಕೊಡ್ತಾರೆ ಆ ಅಮ್ಮ ಆಕ್ಚುಲಿ ಒಬ್ರು ಸರ್ಜನ್ ತೋರಿಸಿ ಅಂತ ರೆಫರ್ ಮಾಡಬೇಕಾಗಿತ್ತು ಗಂಡ ಹೆಂಡತಿ ಇಬ್ರು ಕೂಡ ಡಾಕ್ಟರ್ಸ್ ತಮ್ಮ ನರ್ಸಿಂಗ್ ಹೋಮ್ನ ಗಂಡ ಸರ್ಜನ್ನು ಹೆಂಡತಿ ಗೈನಕಾಲಜಿಸ್ಟ್ ಆದರೆ ಇಟ್ ಈಸ್ ಈಸಿ ಯಾಕಂದ್ರೆ ಆ ಸರ್ಜನ್ನು ಯೂಶಲಿ ಅವನೊಂದ್ಸಾರಿ ನೋಡ್ತೀನಿ ಇರು ಅಂತ ನೋಡ್ತಾನೆ ಈಕೆನು ರೆಫರ್ ಮಾಡ್ತಾರೆ ಬಟ್ ಬಹಳ ನರ್ಸಿಂಗ್ ಹೋಮ್ಗಳಲ್ಲಿ ಇದಾಗೋದಿಲ್ಲ ಯಾಕೆ ಯಾಕೆ ಈ ಸಫರಿಂಗ್ ಅಂದ್ರೆ ನೀವು ನೋಡಿ ನಮ್ಮ ದೇಶದಲ್ಲಿ ಈ ಪಥ್ಯಗಳು ಅಂತ ಇದೆಯಲ್ಲ ತುಂಬಾ ಜನ ಹಾಲು ಕೊಡುವ ತಾಯಿಗೆ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಮದರ್ಗೆ ಸರಿಯಾಗಿ ಊಟನೇ ಕೊಡಲ್ಲ ಯಾಕಂದ್ರೆ ಮಗುಗೆ ಬಾಲಗ್ರಹ ಹೋಗ್ಬಿಡುತ್ತೆ ಮಗುಗೆ ಈ ರೀತಿ ಆಗುತ್ತೆ ಅಂದ್ಬಿಟ್ಟು ತುಂಬಾ ಜನ ಅವರಿಗೆ ಹೆಚ್ಚಿಗೆ ಫುಡ್ಡೇ ಕೊಡೋದಿಲ್ಲ ನೀರಂತೂ ಕೊಡೋದೇ ಇಲ್ಲ ನಮ್ಮೂರ ಕಡೆ ಅಂತೂ ದೊಡ್ಡಬಳ್ಳಾಪುರದ ನಾನು ದೇವನಹಳ್ಳಿ ಕಡೆ ನೀವು ನೋಡಿ ಮೊದಲನೇ ಮೂರು ತಿಂಗಳು ತಾಯಿಗೆ ಹೆಚ್ಚಿಗೆ ನೀರೇ ಕೊಡಲ್ಲ ಬಿಸಿನೀರು ಅದು ಕಡಿಮೆ ನೀರು ಮುಟ್ಟಂಗಿಲ್ಲ ಅಮ್ಮ ಆ ಕಡಿಮೆ ನೀರು ಕೊಡ್ತಾರೆ ಏ ತಣ್ಣೀರು ಮುಟ್ಟಬೇಡ ಅಂತ ಹೇಳ್ತಾರೆ ಆದರೆ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಸರಿಯಾಗಿ ಫುಡ್ಡು ಕೊಡೋದಿಲ್ಲ ಒಂದು ಸ್ವಲ್ಪ ಬ್ರಾಂದಿ ಕೊಡ್ತಾರೆ ಯಾಕಂದ್ರೆ ಬಾಡಿ ಹೀಟ್ನಲ್ಲಿ ಇಡಬೇಕು ಅಂತ ಅನ್ಫಾರ್ಚುನೇಟ್ಲಿ ಇವೆಲ್ಲದರ ಕಾರಣ ಮಲಬದ್ಧತೆ ಮಲಬದ್ಧತೆ ಆದರೆ ಕಾನ್ಸ್ಟಿಪೇಷನ್ ಆದಾಗೆ ಒಂದು ಮೋಷನ್ನು ಆ ಗುದದ್ವಾರದ ಹಿಂದಿನ ಭಾಗ ನಾವು ಪೋಸ್ಟೀರಿಯರ್ ವಾಲ್ ಅಂತೀವಿ ಟೇರ್ ಆಗುತ್ತೆ ಅಲ್ಲಿ ಒಂದು ಚರ್ಮ ಬಂದು ನೇತಾಡ್ತಾ ಇರ್ತದೆ ಅದು ಅವ್ರದೇ ಭಾಷೆಯಲ್ಲಿ ಹೇಳ್ತಾರೆ ಇಲ್ಲ ಡಾಕ್ಟ್ರೆ ಅಲ್ಲಿ ಮೊಳಕೆ ಬಂದ್ಬಿಟ್ಟಿದೆ ನನಗೆ ಮೋಷನ್ ಮಾಡೋಕ್ಕಾಗಲ್ಲ ತುಂಬ ನೋವು ದಯವಿಟ್ಟು ನಾನು ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ ನೋಡಿ ನನ್ನ ನರ್ಸಿಂಗ್ ಹೋಮ್ನಲ್ಲಿ ಡೆಲಿವರಿ ಆದಂಥ ಮುಸ್ಲಿಂ ಹೆಣ್ಮಕ್ಕಳು ನೆಕ್ಸ್ಟ್ ಡೇನೆ ಬಿರಿಯಾನಿ ತಿಂತಾರೆ ನೀವು ನೋಡಿದರೆ ನೀರು ಕುಡಿಯಲ್ಲ ಸರಿಯಾಗಿ ನಿಮ್ಮಅಮ್ಮ ಊಟನೂ ಕೊಡಲ್ಲ ಅದರೊಳಗೆ ಮನೆಯೊಳಗೆ ಅಜ್ಜಿ ಇದ್ರಂತೂ ತುಂಬ ಪಥ್ಯಗಳು ನಿಮಗೆ ಪರ್ಟಿಕ್ಯುಲರ್ಲಿ ಫೀಷರ್ ಆಗುತ್ತೆ ತುಂಬ ಪೈಲ್ಸ್ ಆಗ್ಬಿಟ್ಟಿದೆ ಡಾಕ್ಟ್ರೆ ಇದು ನಿಮ್ಮ ಭಾಷೆ ಅಮ್ಮ ಇದು ನನ್ನ ಸ್ಪೆಷಲೈಸೇಷನ್ ನೀವು ಬಂದರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ನಾವು PR ಅಂತೀವಿ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ ಡಿಜಿಟಲ್ ರೆಕ್ಟಲ್ ಡಿ ಆರ್ ಇ ಡಿಜಿಟ್ ಅಂದ್ರೆ ನನ್ನ ಬೆರಳು ರೆಕ್ಟಲ್ ಎಕ್ಸಾಮಿನೇಷನ್
ಅಥವಾ ನಾವು ಡಿಜಿಟೋ ಹಾಕಲ್ಲ ತುಂಬಾ ಜನಕ್ಕೆ ತೋರಿಸ್ಕೊಳ್ಳಿಕ್ಕೆ ಎರಡು ಭಯ ಎಲ್ಲಿ ನೋವಾಗುತ್ತೋ ಎಕ್ಸಾಮ್ ಮಾಡಿದ್ರೆ ಎಲ್ಲಿ ನನಗೆ ಆಪರೇಷನ್ ಮಾಡಿಸಬೇಕು ಅಂತ ಹೇಳಿಬಿಡ್ತಾರೋ ಡಾಕ್ಟರ್ ಅನ್ನೋ ಭಯ ದಯವಿಟ್ಟು ತಿಳ್ಕೊಂಬಿಡಿ ಇದು ಸರ್ಜನ್ಸ್ ಪರ್ವ್ಯೂ ನನ್ನ ಸ್ಪೆಷಲೈಸೇಷನ್ ಇದು ಇದು ಮಾಡುವಾಗ ನಿಮಗೆ ಈ ನಿಮಗೆ ನೋವು ಮಾಡದಂಗೆ ಬಹಳ ಸೆನ್ಸಿಟಿವ್ ಏರಿಯಾ ಅಂಡ್ ಬಹಳ ಏನು ಹೇಳ್ತಾರೆ ಇದನ್ನ ಪ್ರೈವೇಟ್ ಪಾರ್ಟ್ ಎಕ್ಸಾಮ್ ಮಾಡುವಾಗ ನಿಮಗೆಲ್ಲೋ ಒಂದು ಕಡೆ ನಾಚಿಕೆ ಒಂದು ಕಡೆ ಭಯ ದಯವಿಟ್ಟು ನನ್ನ ಫೀಲ್ಡ್ನಲ್ಲಿ ನಾನು ತುಂಬ ಸಾರಿ ಹೇಳಿದ್ದೀನಿ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ನಿಮ್ಮನ್ನು ಎಕ್ಸಾಮ್ ಮಾಡಬೇಕಾದ್ರೆ ಒಂದು ಹೆಣ್ಮಗಳನ್ನ ಯೂಶಲಿ ಸಿಸ್ಟರ್ ಅಥವಾ ಲೇಡಿ ಡಾಕ್ಟರು ಅವರೂ ಇಲ್ಲ ಅಂದರೆ ನಿಮ್ಮ ತಾಯಿನೇ ನಾವು ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಮನ್ನು ಬಹಳ ಗೌರವಯುತವಾಗಿ ನಿಮ್ಮ ಪ್ರೈವೇಟ್ ಪಾರ್ಟನ್ನು ಕವರ್ ಮಾಡಿ ನಿಮಗೆ ನೀಟಾಗಿ ನನಗೊಬ್ಬ ಸರ್ಜನ್ಗೆ ಬಹಳ ಈಸಿಲಿ ಗೊತ್ತು ನಾನು ನನ್ನ ಸ್ಟೂಡೆಂಟ್ಗೆ ಯಾವಾಗಲೂ ಹೇಳ್ತೀನಿ ಐಸ್ ಫಸ್ಟ್ ಹ್ಯಾಂಡ್ಸ್ ನೆಕ್ಸ್ಟ್ ಅಂತ ನೆವರ್ ಪುಟ್ ಎ ಫಿಂಗರ್ ಇನ್ ದ ರೆಕ್ಟಮ್ ಅನ್ಲೆಸ್ ಯು ರೂಲ್ ಔಟ್ ದೇರ್ ಈಸ್ ಎ ಫಿಶರ್ ನೋಡಿ ಸೈನ್ಸ್ ಅಗೇನ್ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಅಂದರೆ ನಾವು ಫಿಶರ್ ಅಂದರೆ ಹುಣ್ಣು ಅರ್ಧೋಗಿರುತ್ತೆ ಫಿಶರ್ ಅಂದರೆ ಅಲ್ಸರ್ ಅಂತೀವಿ ನಾವು ಲೀನಿಯರ್ ಅಲ್ಸರ್ ಅಂತೀವಿ ಅದು ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ ನಿಮಗೆ ಅದು ಒಳಗಿರುತ್ತಲ್ಲ ಅಂದರೆ ಸೆಂಟಿನಲ್ ಟ್ಯಾಗ್ ಸೆಂಟಿನಲ್ ಅಂದರೆ ಗಾರ್ಡ್ ನೀವು ಯಾವುದನ್ನ ಒಂದು ಅರಮನೆಗೆ ಹೋದರೆ ಗೇಟ್ ಹತ್ರ ಒಬ್ಬ ಗಾರ್ಡ್ ನಿಂತಿರ್ತಾನೆ ಕೈನಾಗ ಒಂದು ಬರ್ಜಿ ಹಿಡ್ಕೊಂಡು ನಿಂತಿರ್ತಾನೆ ಅವನ್ನ ನಾವು ಗಾರ್ಡ್ ಅಂತೀವಿ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋಗಿ ಹೇಳ್ತೀನಿ ನೀ ಅಲ್ಲೊಬ್ಬ ಸೆಂಟಿನಲ್ ಇದ್ರೆ ಒಳಗಡೆ ಫಿಶರ್ ಇದೆ ಬಿ ಕೇರ್ಫುಲ್ ಡೋಂಟ್ ಪುಟ್ ಯುವರ್ ಫಿಂಗರ್ ಯಾಕೆ ಫಿಂಗರ್ ಹಾಕಬಾರ್ದು ಅಂದರೆ ಬೈ ಚಾನ್ಸ್ ಏನನ್ನ ಫಿಂಗರ್ ನಾನೇನಾದರೂ ಈ ಜೂನಿಯರ್ ಡಾಕ್ಟರ್ ಹಾಕದ ಅಂದರೆ ಹೆಂಗ ಸ್ಪ್ಯಾಸಮ್ಗೆ ಹೋಗುತ್ತೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಪೇಷಂಟ್ಗೆ ನೀವು ಹೆದರ್ಕೋಬೇಡಿ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ ನೆವರ್ ಪುಟ್ ಯ ಫಿಂಗರ್ ದೇ ವಿಲ್ ಗೋಯಿಂಗ್ ಟು ಸ್ಪ್ಯಾಸಮ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು ಡಾಕ್ಟ್ರೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಡಾಕ್ಟ್ರೆ ಈಗಲೂ ಒಂದು ತೆಗೆದು ಒಂದು ಕಪಾಳಕ್ಕೆ ಅವನನ್ನ ಹೊಡೆದ ಅಂದರೆ ಯಂಗ್ ಫೆಲೋ ಸತ್ತು ಬಿದ್ದಿರ್ತಾನೆ ಅವನು ಕುತ್ತಿಗೆ ಮೇಲೆ ಹೊಡೆದ್ರೆ ಸತ್ತು ಬಿದ್ದಿರ್ತಾನೆ ಇಮ್ಮಿಡಿಯೇಟ್ಲಿ ಇಫ್ ಸಂಬಡಿ ಹಿಟ್ಸ್ ಇಂದ ಟೆಸ್ಟಿಸ್ ಕ್ರೋಟಮ್ ಗಂಡು ಮಕ್ಕಳಿಗೆ ಏನಾದರೂ ಸಡನ್ ಆಗಿ ಬಹಳ ಜನ ಹಳ್ಳಿ ಕಡೆ ಈ ಭಾಷೆ ಯೂಸ್ ಮಾಡ್ತಾರೆ ಅವನ ಜೀವ ಬೀಜದಲ್ಲಿತ್ತು ಅಂದರೆ ಟೆಸ್ಟಿಕಲ್ಸ್ನ ಸ್ಕ್ವೀಸ್ ಮಾಡಿದರೆ ಟಕ್ ಅಂತ ಸತ್ತು ಹೋಗ್ತಾರೆ ಇದನ್ನೆಲ್ಲ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಹಾರ್ಟ್ ಅಟ್ಯಾಕ್ ಅನ್ನಲ್ಲ ಹಾರ್ಟು ಟಕ್ ಅಂತ ಕಪಾಳ ಕೊಡಿದ್ರೆ ಯಾಕೆ ನಿಂತೋಯ್ತು ಅಂದರೆ ಸೇಮ್ ನರ್ವ್ ಬ್ರೈನಿಂದ ಬರುತ್ತೆ ವೇಗಸ್ ನರ್ವ್ ಅಂತೀವಿ ನಾವು ಅದು ಈ ಏರಿಯಾಗೆ ಸಪ್ಲೈ ಮಾಡುತ್ತೆ ಆಮೇಲೆ ಎದೆ ಒಳಗೆ ಹೋಗುತ್ತೆ ಆಮೇಲೆ ಜಠರಕ್ಕೆ ಹೋಗುತ್ತೆ ಅಪ್ ಟು ಟೆಸ್ಟಿಸ್ ಇದೇ ನರ್ವ್ ಸಪ್ಲೈ ಇರೋದು ಈ ನರ್ವ್ ಸಪ್ಲೈ ಇಟ್ಸ್ ಎ ವೇಗಸ್ ನರ್ವ್ ಬಹಳ ಇಂಪಾರ್ಟೆಂಟ್ ನರ್ವ್ ಈ ಹಾರ್ಟ್ಗೂ ಕೂಡ ವೇಗಸ್ ನರ್ವ್ ಸಪ್ಲೈ ಇರುತ್ತೆ ಸೊ ಇಲ್ಲಿ ಕಪಾಳ ಕೊಡಿದ್ರೆ ಅಲ್ಲಿ ಹಾರ್ಟ್ ನಿಂತು ಹೋಗುತ್ತೆ ಎಲ್ಲ ಒಂದು ಕಡೆ ತಮಾಷೆಗೆ ಹೇಳ್ತಾರಲ್ಲ ಕಾಶ್ಮೀರ್ನಲ್ಲಿ ಮೋಡ ಬಂದರೆ ಬೆಂಗಳೂರಿನ ಮಳೆ ಬರುತ್ತೆ ಅಂತ ಅಂದರೆ ಇವು ಹೆಂಗೆ ರಿಲೇಟೆಡ್ ಅಂತ ಹೇಳೋದಕ್ಕೆ ನಾನು ಈ ಭಾಷೆ ಯೂಸ್ ಮಾಡ್ತೇನೆ ದಯವಿಟ್ಟು ಯಾರಿಗೂ ಕಪಾಳ ಕೊಡಿಬೇಡಿ ಕಪಾಳಕ್ಕೆ ಈ ಜಗಳದಲ್ಲಿ ಇದೇ ಆಗೋದು ಗಂಡ ಹೆಂಡತಿ ಜಗಳದಲ್ಲಿ ಕಪಾಳಕ್ಕೊಂದು ಹೊಡೆದ ಅಂದರೆ ಇವನಾಗಲಿ ಅವಳಾಗಲಿ ಹೊಡೆದ ಅಂದರೆ ಕೋಪದಲ್ಲಿ ಸ್ಪಾಟ್ ಡೆತ್ ಆಗುತ್ತೆ ಅಯ್ಯೋ ನಾನು ಹಿಂಗಾಗುತ್ತೆ ಅಂದ್ಕೊಂಡೇ ಇರಲ್ಲ ಪೊಲೀಸ್ ನೋಡಿ ನೀವು ಭಾಳ ಸಾರಿ ಈಗ ಒಂದು ಸ್ಟೋರಿ ಬರ್ತಾ ಇರುತ್ತೆ ಮಧ್ಯಾಹ್ನದೊತ್ತು ನೀವು ನೋಡಿರ್ಬೋದು ಆ ಸೀರಿಯಲ್ನ ಶಾಂತಂ ಪಾಪಂ ಅದರೊಳಗೆ ಇಂಥ ಸ್ಟೋರಿಗಳು ತೋರಿಸ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಇಂಟೆನ್ಷನಲ್ಲ ನೋಡಿರಲಿಲ್ಲ ಕೋಪದಲ್ಲಿ ಒಂದು ಕಪಾಳ ಕೊಡದೆ ನನ್ನ ಹೆಂಡತಿ ಸತ್ತು ಬಿದ್ದೋದ್ಲು ಡಾಕ್ಟರ್ ಪೊಲೀಸ್ ಸಾಹೇಬ್ರೇ ಅಂತ ಹೇಳ್ತಾರೆ ನನ್ನ ಇಂಟೆನ್ಷನ್ ಅದಿರಲ್ಲ ದಯವಿಟ್ಟು ಇದನ್ನು ನೆನಪಿಸ್ಕೊಳ್ಳಿ ಯಾಕಂದ್ರೆ ನನಗೆ ಇವು ಮಾತಾಡೋವಾಗ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಹೇಳ್ತೀನಿ ದಯವಿಟ್ಟು ನನ್ನ ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳಿದ್ದೀನಿ ನೆವರ್ ಡೂ ಎ ಡಿಆರ್ ಡಿಜಿಟಲ್ ಎಕ್ಸಾಮಿನೇಷನ್ ಮೂರು ಫೈಲ್ಸು ಅವೇ ಬೇರೆ ಮೂಲ ವ್ಯಾಧಿ ಅಂತೀವಿ 3 o'clock 7 o'clock 11 o'clock ಇರ್ತವೆ ಈಚೆ ಕಡೆ ಕಾಣ್ತಿರ್ತವೆ ಅದಕ್ಕೆ ನೀನು ಡಿಜಿಟಲ್ ಎಕ್ಸಾಮಿನೇಷನ್ ಮಾಡ್ತೀಯ ಯಾಕಂದರೆ ಈ ಬರೀ ಫೈಲ್ಸು ಹೊರಗಡೆ ನೋಡಿ ಸುಮ್ಮನೆ ಆಗಬೇಡ ಒಳಗಡೆ ಏನಾದರೂ ಕ್ಯಾನ್ಸರ್ ಇದೆಯಾ ಅಂತ ಒಂದು ಡಿಜಿಟಲ್ ಎಕ್ಸಾಮ್ ಮಾಡುವಂತೀವಿ ಫಿಶರ್ ಇದ್ರೆ ಸೆಂಟಿನಲ್ ಫೈಲ್ ಇರುತ್ತೆ ಅಂದರೆ ಸ್ಕಿನ್ ಟ್ಯಾಗ್ ಇದ್ರೆ ನೀವು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಬಾರ್ದು ಬೆರಡ್ ಹಾಕಿದ ತಕ್ಷಣನೇ ಎಂಥ ಪೇನ್ಫುಲ್ ಇರುತ್ತೆ ಅಂದರೆ ದೇ ಗೋ ಇನ್ ಟು ಕಾರ್ಡಿಯಾಕ್ ಅರೆಸ್ಟ್ ಇದನ್ನ ಪ್ರೊಫೆಷನಲ್ಲಿ ನಾವು ನೋಡಿರ್ತೀವಿ ನಿಮ್ಮನ್ನು ಎದುರಿಸಕ್ಕೆ ಹೋಗ್ತಾ ಇಲ್ಲ ಅದ್ರ ಬಗ್ಗೆ ತಲೆಗೆಡಿಸ್ಕೊಳಕ್ ಹೋಗ್ಬೇಡಿ ಈಗ ನಾನು ಏನು ಹೇಳಕ್ ಕೊಟ್ಟಿದ್ದೆ ಅಂದರೆ ಇವತ್ತು ಫಿಶರ್ ಬಗ್ಗೆ ಹೇಳ್ತಾ ಇದ್ದೀನಿ ಫಿಶರ್ ಆಗೋದು ಯಂಗರ್ ಜನರೇಷನ್ಗೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಯಾರು ಸೊಪ್ಪು ತರಕಾರಿ ತಿನ್ನಲ್ಲ ಪರ್ಟಿಕ್ಯುಲರ್ಲಿ ಯಾರು ನೀರು ಜಾಸ್ತಿ ಕುಡಿಯಲ್ಲ ಇದಕ್ಕೆ ನಾನು ಭಾಳ ಚೆನ್ನಾಗಿರೋ ಎಕ್ಸಾಂಪಲ್ ಹೆಂಗೆ ಹೇಳಿದ್ದೆ ಅಂದರೆ ನಾನು ಟಾಕ್ ಕೊಡೋವಾಗೆ ಕೇಳ್ತೀನಿ ಅಣ್ಣ ಆನೆ ನೋಡಿದೀಯಾ ಅಂತ ಏನು ಸರ್
ನಾವೆಲ್ಲ ನೋಡಿದೀವಿ ಸರ್. ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಅಲ್ಲಿ ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿ ಈಚೆಗೆ ಬಂದ್ರೆ ಒಂದು ದೊಡ್ಡ ಆನೆ ಸರ್, ಅದು ನೋಡ್ಲಿಕ್ಕೆ ಸಂತೋಷ. ಮಾವುತ ಅಲ್ಲೇ ಇರ್ತಾನೆ, ಅದ್ರ ಸೊಂಡಲೊಳಗೆ ಒಂದು ರೂಪಾಯಿ ಕಾಯಿನ್ ಇಟ್ಟರೆ ಅದು ಮಾವುತನಿಗೆ ಕೊಟ್ಟು ನಮಗೆ ಆಶೀರ್ವಾದ ಮಾಡುತ್ತೆ ಸರ್. ಅಣ್ಣ ಅಷ್ಟಕ್ಕೆ ಖುಷಿ ಪಡಬೇಡ, ಒಂದು ಪ್ರದಕ್ಷಿಣೆ ಹಾಕು ಆನೆಗೆ. ಆ ಪ್ರದಕ್ಷಿಣೆ ಕಣ್ಣು ಮುಚ್ಕೊಂಡು ಹಾಕ್ಬೇಡ, ಕಣ್ಣು ಬಿಟ್ಕೊಂಡು ಹೋಗು. ಹಿಂದೆ ಬಾಲದ ಹತ್ರ 2 ನಿಮಿಷ ನಿಂತ್ಕೋ, ಕೆಳಗಡೆ ಕಣ್ಣು ಬಿಟ್ಟು ನೋಡು, ಇಷ್ಟು ತಪ್ಪ ಲದ್ದಿ ಕಾಣುತ್ತೆ. ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ. ತುಂಬಾ ಜನ ಆನೆ ಲದ್ದಿನ ಮೆಡಿಸಿನಲ್ ವ್ಯಾಲ್ಯೂ ಯೂಸ್ ಮಾಡ್ತಾರೆ. ಹೆಂಗೆ ಇವತ್ತು ನೀವು ನಿಮಗೆ ಆಶ್ಚರ್ಯ ಆಗಬಹುದು, ನೀವು ನೋಡಿರ್ತೀರಿ ನಿಮ್ಮ ವಾಟ್ಸಾಪ್ ಮೀಡಿಯಾ ಒಳಗೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ನಾಥ್ ಅಂತ ಹೆಸರಮ್ಮ ಅವರ ಪೂರ್ತಿ ಹೆಸರು ಯೋಗಿ, ನಮ್ಮ ಉತ್ತರ ಪ್ರದೇಶದ ಹೊಸ ಗಂಜಲ ಉಪಯೋಗಿ ಡೈರೆಕ್ಟ್ ಆಗಿ ಕುಡಿತಾ ಇದ್ದಾರೆ. ಯಾಕಂದ್ರೆ ಗಂಜಲ ಮೆಡಿಸನ್ ಅಂತ ತುಂಬಾ ಜನ ಆಯುರ್ವೇದದವರು ಹೇಳ್ತಾರೆ, ಗೋಮೂತ್ರ ಮೆಡಿಸನ್ ಅಂತ. ನೀವು ಯಾರೋ ಒಬ್ಬ ಕೂತ್ಕೊಂಡು ಗಂಜಲ ಕುಡಿಯೋದನ್ನು ತೋರಿಸಿದ್ರು, ಆದ್ರೆ ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಹೊಸ ಗಂಜಲ ಉಪಯೋಗ ಹಂಗೆ ಹಿಡ್ಕೊಂಡು ಕುಡಿಯೋದನ್ನ ತೋರಿಸಿದ್ರು. ನಾನು ವಾಟ್ಸಪ್ ನಲ್ಲಿ ನೋಡಿದೀನಿ, ಅದಕ್ಕೂ ಇದಕ್ಕೂ ಲಿಂಕ್ ತೋರಿಸ್ತಾ ಇದ್ದೀನಿ. ಆನೆಯ ಲದ್ದಿ ಯಾಕೆ ಹೇಳಿದೆ ಅಂದ್ರೆ, ಆನೆ ವೆಜಿಟೇರಿಯನ್ ಅನಿಮಲ್ ನಿಮ್ಗೆಲ್ರಿಗೂ ಗೊತ್ತು. ರಾಶಿ ರಾಶಿ ಸೊಪ್ಪು ತಿನ್ನುತ್ತೆ, ಕಬ್ಬು ತಿನ್ನುತ್ತೆ, ಆನೆ ಇಷ್ಟಪ್ಪ ಲದ್ದಿ ಆಗುತ್ತೆ. ಇದುವರೆಗೂ ರೆಕಾರ್ಡ್ ಆಗಿಲ್ಲ, ಆನೆಗೆ ಕರುಳಿನ ಕ್ಯಾನ್ಸರ್ ಬರಲ್ಲ, ಆನೆಗೆ ಪೈಲ್ಸ್ ಬರಲ್ಲ. ಬಟ್ ಯೂಶಲಿ ಆಕ್ಚುಲಿ 4 ಕಾಲಿನ ಪ್ರಾಣಿಗಳಿಗೆ ಯಾರಿಗೂ ಪೈಲ್ಸ್ ಬರಲ್ಲ. ಮನುಷ್ಯನಿಗೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಮನುಷ್ಯ 2 ಕಾಲಿನ ಪ್ರಾಣಿ. ದೇವರಿಗೆ 2 ಕಾಲಿನ ಕೊಟ್ಟಿದ್ದಕ್ಕೆ ಅಡ್ವಾಂಟೇಜ್ ಏನಂದ್ರೆ, ದೇವರಿಗೆ ಇವನು ಟ್ಯಾಕ್ಸ್ ಕಟ್ಟಬೇಕು. ಇವನೊಬ್ಬನಿಗೆ ಕಾಲಿನಲ್ಲಿ ವ್ಯಾರಿಕೋಸ್ ವೇನ್ ಆಗೋದು, ಪೈಲ್ಸ್ ಆಗೋದು. ಇವಾಗ ವ್ಯಾರಿಕೋಸ್ ವೇನ್ಗೂ ಪೈಲ್ಸ್ಗೂ ಒಂದು ಸಿಮಿಲಾರಿಟಿ ಹೇಳ್ತೀನಿ ನಾನು. ಪೈಲ್ಸ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೆಮರಾಯ್ಡ್ಸ್ ಅಂದ್ರೆ ಹೀಮೋ ಅಂದ್ರೆ ಬ್ಲಡ್, ರಾಯ್ಡ್ಸ್ ಅಂದ್ರೆ ಫ್ಲೋ ಆಗೋದು. ಹೆಮರಾಯ್ಡ್ಸ್ ಅಂದ್ರೆ ಇಟ್ಸ್ ಎ ಬಂಚ್ ಆಫ್ ವೇನ್ಸ್ ಅಂತ ನಾನು ಮೆಡಿಕಲ್ ಸ್ಟೂಡೆಂಟ್ ಹೇಳ್ತೀನಿ. ದೇ ಆರ್ ನಥಿಂಗ್ ಬಟ್ ಎ ಬಂಚ್ ಆಫ್ ವೇನ್ಸ್. ನಿಮ್ಮ ಕಾಲ್ನ ಹೆಂಗೆ ವ್ಯಾರಿಕೋಸ್ ವೇನ್ ಬರ್ತಲ್ಲ, ವ್ಯಾರಿಕಾಸಿಟಿ ಆಫ್ ಸುಪೀರಿಯರ್ ರೆಕ್ಟಲ್ ವೇನ್ಸ್ ಇಸ್ ಪೈಲ್ಸ್ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಸೊ ಇಷ್ಟೊತ್ತು ನಿಮ್ಗೆ ಏನ್ ಹೇಳಿದೆ ಅಂದ್ರೆ, ದಯವಿಟ್ಟು ನಿಮ್ಗೆ ಪೈಲ್ಸ್ ಫೀಚರ್ ಆಗಬಾರ್ದು ಅಂದ್ರೆ ನೀವು ಸೊಪ್ಪು ಸದೆ ಜಾಸ್ತಿ ತಿನ್ಬೇಕು, ನೀರು ಜಾಸ್ತಿ ಕುಡಿಬೇಕು. ಸೊ ಯಾವುದೇ ಒಂದು ಬಾಟಮ್ ಪ್ರಾಬ್ಲಮ್ಮು. ಸೊ 2 ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನಿಮ್ಗೆ. ಕಳೆದ ಬಾರ ನಾನು ಮಾತನಾಡಿದಾಗೆ ತುಂಬಾ ಜನ ನನಗೆ HP ಕಿಟ್ ಬಗ್ಗೆ ಕೇಳಿದ್ರು. ದಯವಿಟ್ಟು ನೀವಾಗಿ ನೀವೇ ಮೆಡಿಕಲ್ ಸ್ಟೋರ್ಗೆ ಹೋಗಿ HP ಕಿಟ್ ತಗೊಂಡು ನುಂಗಬೇಡಿ. ನಿಮ್ಮ ಕನ್ಸರ್ನ್ ಫಿಸಿಷಿಯನ್ನು, ಸರ್ಜನ್ನು ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಹೋದಾಗೆ ಅವರು ಎಂಡೋಸ್ಕೋಪಿ ಮಾಡಿ ಎಚ್ ಪೈಲೋರೈ ಏನಾರು ಪಾಸಿಟಿವ್ ಬಂದರೆ ಅದಕ್ಕೆ ನಾವು HP ಕಿಟ್, ಈ ಬ್ಯಾಕ್ಟೀರಿಯಾ ಸಾಯಲಿಕ್ಕೆ ನಮ್ಮ ಹತ್ರ ಆ ಕಿಟ್ನೊಳಗೆ ಇಟ್ಸ್ ಎ ಕಾಂಬಿನೇಷನ್ ಡ್ರಗ್ ಅದು. ಸೊ ಎಚ್ ಪೈಲೋರೈನ ಕೊಲ್ಲಬೇಕಾದ್ರೆ ನಮಗೊಂದು ಆಂಟಿ ಬಯೋಟಿಕ್ ಬೇಕು, ಒಂದು H2 ರಿಸೆಪ್ಟಾರ್ ಬ್ಲಾಕರ್ ಬೇಕು, ಪ್ರೋಟಾನ್ ಪಂಪ್ ಇನ್ಬಿಟ, ಈ ಮೂರನ್ನ ಕಾಂಬಿನೇಷನ್ ಇರುವಂತ ಕಿಟ್ನ ನಾವು ಎಚ್ ಪೈಲೋರೈ ಕಿಟ್ ಅಂತೀವಿ. ತುಂಬಾ ಜನ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡ್ತಾರೆ. ನಿಮ್ ಕಿಟ್ ನಲ್ಲಿ 6 ಮಾತ್ರೆ ಇರ್ತವೆ, ಬೆಳಗ್ಗೆ 3, ರಾತ್ರಿ 3, ಊಟ ಟಿಫನ್ ಮೊದಲು ತಗೊಳ್ಳಿ, ಟಿಫನ್ ಆದ್ಮೇಲೆ ತಗೊಳ್ಳಿ, ರಾತ್ರಿ ಊಟ ಆದ್ಮೇಲೆ. ಕೆಲವರು 7 ಡೇಸ್ ಕೊಡ್ತಾರೆ, ಕೆಲವರು 10 ಡೇಸ್ ಕೊಡ್ತಾರೆ, ಕೆಲವರು 2 ವೀಕ್ಸ್ ಕೊಡ್ತಾರೆ. ಅದನ್ನ HP ಕಿಟ್, ನನ್ನ ಲೈವ್ ನೋಡ್ತಿರೋರು ತುಂಬಾ ಜನ ಆ ಕ್ವಶನ್ ಕೇಳಿದ್ರು, ಅದಕ್ಕೆ ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಬಟ್ ನಿಮ್ಗೆ ಫಿಷರ್ಗೆ ದಯವಿಟ್ಟು ತಿಳ್ಕೊಂಬಿಡಿ, ಸರ್ಜನ್ಸ್ ನೋಡಬೇಕು. ಎಲ್ಲಾ ಫಿಷರ್ಗೂ ನಾವು ಆಪರೇಷನ್ ಮಾಡಲ್ಲ, ನಿಮ್ಮ ಡಯಟ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ, ಸಿಡ್ಸ್ ಬಾತ್ ಹೇಳ್ತೀವಿ, ಜೈಕ್ವೆನ್ ಜೆಲ್ಲಿ ಕೊಡ್ತೀವಿ. ಕ್ರಾನಿಕ್ ಫಿಷರ್ಗೆ ಸರ್ಜನ್ಸ್ ನಾವು ಆಪರೇಷನ್ ಮಾಡ್ತೀವಿ. ಒಂದ್ ಸಾರಿ ಆಪರೇಷನ್ ಮಾಡಿದ್ರೆ ಇಟ್ಸ್ ಎ ಪರ್ಮನೆಂಟ್ ಸೊಲ್ಯೂಷನ್. ತುಂಬಾ ಜನಕ್ಕೆ ಬಾಟಮ್ ಆಪರೇಷನ್ ಗಳ ಕೇಳೋ ಪ್ರಶ್ನೆ, ಡಾಕ್ಟ್ರೆ ಮತ್ತೆ ಬರುತ್ತಾ ಅಂತ. ಎಮರಾಯ್ಡ್ಸ್ ಆಪರೇಷನ್ ಮಾಡಿದ್ರೆ 98 ಜನ ಕ್ಯೂರ್ ಆಗುತ್ತೆ, ಇಬ್ಬರಿಗೆ ಮಾತ್ರ ರಿಕರೆನ್ಸ್ ಆಗ್ಬೋದು. ಫಿಷರ್ಗೆ ಆಪರೇಷನ್ ಮಾಡಿದ್ರೆ ಆಲ್ಮೋಸ್ಟ್ 99.9% ಇಟ್ಸ್ ಎ ಕ್ಯೂರ್.